ಗದಗ ನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ವೈ ವಿಜಯೇಂದ್ರ ಆಗಮಿಸಿದ್ದರು. ನಗರದ ಪ್ರಮುಖ ಬೀದಿಯಲ್ಲಿ ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ನಂತರ ನಗರದ ಮುನಿಸಿಪಲ್ ಕಾಲೇಜ್ ಆವರಣದಲ್ಲಿ ಸಮಾರಂಭ ಜರುಗಿತು. ರಾಜ್ಯಾಧ್ಯಕ್ಷರು ಮಾತನಾಡಿ, ಈ ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಯೋಜನೆಗಳಿಂದ ಸಾಮಾನ್ಯ ಜನರ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರಿದೆ ಮತ್ತು ಬರಗಾಲದಿಂದ ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ರೈತರ ಮತ್ತು ಇತರೆ ಅಭಿವೃದ್ಧಿ ಕೆಲಸದ ಕಡೆ ನಿರ್ಲಕ್ಷ್ಯ ವಹಿಸುತ್ತಿದೆ. ನೀವೆಲ್ಲ ಎಚ್ಚೆತ್ತುಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ದೇಶದ ರೈತರು, ವಿದ್ಯಾರ್ಥಿಗಳಿಗೆ ಉದ್ಯೋಗ, ಬಡವರ ಏಳ್ಗೆ ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಚಂದ್ರು ಕೆ ಲಮಾಣಿರವರು ಭಾಗವಹಿಸಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕರ್ತರ ಬಹಿರಂಗ ಸಮಾರಂಭದಲ್ಲಿ ಮಾಜಿ ಸಚಿವರು, ಹಾಲಿ ಶಾಸಕರಾದ ಶ್ರೀ ಸಿ ಪಾಟೀಲ್ ರವರು, ಸಂಸದರಾದ ಶ್ರೀ ಪಿ ಸಿ ಗದ್ದಿಗೌಡರು, ಮಾಜಿ ಶಾಸಕರಾದ ಶ್ರೀ ಕಳಕಪ್ಪ ಬಂಡಿಯವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್ ವಿ ಸುಂಕನೂರುರವರು, ಗದಗ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಮುತ್ತಣ್ಣ ಲಿಂಗನಗೌಡರು, ಗದಗ್ ಬೆಟಗೇರಿ ನಗರಸಭೆ ಅಧ್ಯಕ್ಷೆ ಉಷಾ ಮಹೇಶ್ ದಾಸರವರು, ಇನ್ನು ಮಂಡಲದ ಅಧ್ಯಕ್ಷರು, ಉಪಾಧ್ಯಕ್ಷರು, ಬೂತ್ ಅಧ್ಯಕ್ಷರು, ಕಾರ್ಯಕರ್ತರು, ಪಕ್ಷದ ಅಭಿಮಾನಿಗಳು ಉಪಸ್ಥಿತರಿದ್ದರು. ನೂತನವಾಗಿ ಆಗಿರುವಂತಹ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿಆರ್ ವಿಜಯೇಂದ್ರ ಸಾಹಿಗೆ ನಾವು ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆಯಲ್ಲಿ ನೂತನವಾಗಿ ಆಯ್ಕೆಯಾದಂತ ನಮ್ಮೆಲ್ಲರ ಯುವಕರ ಕಣ್ಮಣಿಯಾದಂತ ಬಿ ವೈ ವಿಜಯೇಂದ್ರಣ್ಣ ಅವರು ಇವತ್ತು ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಆ ಒಂದು ಪ್ರಯತ್ನ ಇವತ್ತು ನಡೆದಂತ ವಿಜಯೇಂದ್ರಣ್ಣ ಅವರು, ಸಿಸಿ ಪಾಟೀಲ್ ಸರ್ ಅವರೇ, ಬಂಡಿ ಸರ್ ಅವರೇ, ಸಂಜೀವ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸಿದಂತ ಲಿಂಗನೂರು ಪಾಟೀಲ್ ಅವರೇ, ಕಾಂತಿಲಾಲ್ ಬನ್ಸಾಲಿ ಸರ್ ಅವರೇ ಮತ್ತು ಇಡೀ ಗದಗು ಇವತ್ತು ಲೋಕಸಭೆಯ ಒಂದು ಪ್ರಚಾರ ನಮಗೆ ಮುಂದೆ ಬರುವಂತಹ ದಿನದಲ್ಲಿ ಲೋಕಸಭೆಯಲ್ಲಿ ನಾವು ಗದಗ ಮಾಲೂರು ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಿಸಿ ಪಂಡ ಸಾಹೇಬರು ಅತ್ಯಂತ ಅದ್ಭುತವಾದ ಅಂದ್ರೆ 1,00,000 ಹೆಚ್ಚು ಮತದಿಂದ ನಮಗೆ ಭಾರತೀಯ ಜನತಾ ಪಾರ್ಟಿಯನ್ನು ಕಾಂಗ್ರೆಸ್ ಅನ್ನು ಗಮನಿಸಬೇಕಾಗಿದೆ. ಗೆಲ್ಲಬೇಕು, ಗೆದ್ದು ಬಂದ ತಕ್ಷಣವೇ ನಮ್ಮ ತಮಗೆಲ್ಲರೂ ಗೊತ್ತಿದೆ, ಹಿಂದೂ ರಾಷ್ಟ್ರ ಭಾರತವನ್ನು ಎನ್ಡಿಎ ಸರ್ಕಾರ ಏನಂತ ಇದ್ರೆ ಹಿಂದೂ ರಾಷ್ಟ್ರವನ್ನು ನಾವು ಮಾಡಕ್ ಬಿಡುವುದಿಲ್ಲ ಅಂತ ಹೇಳಿ. ಆದ್ರೆ ಮುಂದೆ ಬರುವಂತ ಚುನಾವಣೆಯಲ್ಲಿ ಮೋದಿ ಅವರನ್ನ ನಾನು ಗುರು ಅಂತೇಳಿ ಭಾವಿಸಿರ್ತಕ್ಕಂಥ ಎಸ್ ಯಡಿಯೂರಪ್ಪನವ್ರನ್ನ, ಬಿ ಎಸ್ ಯಡಿಯೂರಪ್ಪನವ್ರನ್ನ ನನ್ನ ಜೀವನದಿಂದ ಕೂಡ ಗುರು ಅಂತ ಹೇಳಿ ನಾನು ನಂಬಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗುರಿ ಜೀವನದಲ್ಲಿ ಗುರು ಒಂದು ಕಡೆ ಆದ್ರೆ ಗುರಿನೂ ಕೂಡ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ, ಬಹಳ ಮುಖ್ಯ. ಗುರಿ ಇದ್ದಾಗ ಮಾತ್ರ ಆ ಮನುಷ್ಯ ಅಥವಾ ಒಬ್ಬ ರಾಜಕೀಯ ಮುಖಂಡ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು
ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಗೃಹಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು, ಸಂತೋಷ್ ಜಿ ಅವರು ನನಗಿವತ್ತು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮುಂದೆ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಕರ್ತವ್ಯನ್ನ ಜವಾಬ್ದಾರಿಯನ್ನ ಇವತ್ತು ನನಗೆ ಕೊಟ್ಟಿದೆ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು 6 ತಿಂಗಳಾಗಿದೆ. ರಾಜ್ಯದಲ್ಲಿ ಕಳೆದ 3 ತಿಂಗಳುಗಳಿಂದ ಭೀಕರ ಬರಗಾಲ ಕರ್ನಾಟಕ ರಾಜ್ಯದಲ್ಲಿ. ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದ್ರೆ ಈ ರಾಜ್ಯದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿ 3-3.5 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂತ ಹಣಕಾಸಿನ ಇಲಾಖೆಯನ್ನ ನಿರ್ವಹಿಸತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ರೈತರ ಪರಿಹಾರ ಕೊಡ್ತಕ್ಕಂತ ಪರಿಹಾರ ಕೊಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹಣ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 500 ಜನಕ್ಕೂ ಹೆಚ್ಚು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ರಾಜ್ಯದಲ್ಲಿ ಇರತಕ್ಕಂತ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ಲ. ಇವತ್ತು ಹಣ ಇಲ್ಲ, 500 ಜನ